ಇವತ್ತು ನಾವು ಮುಂದೆ ಅಲ್ಲಿ ಬಂದ್ರೆ ಹಾಸ್ಪಿಟಲ್ ಬಸ್ ಸ್ಟ್ಯಾಂಡ್ ಇದ್ದೀನಿ. ಸೊ ಇಲ್ಲಿಂದ ನಾವು ಹೋಗಬೇಕು ನಮ್ಮ ಆಂಜನೇಯ ಹುಟ್ಟಿದ ಸ್ಥಳ ಆಂಜನಾದ್ರಿಗೆ. ಸೊ ನಾವು ಬಂದಿನ ಮಾರ್ನಿಂಗ್ ಹುಬ್ಬಳ್ಳಿಯಿಂದ ಬಂದಿದ್ದೆ. ಹುಬ್ಬಳ್ಳಿಯಿಂದ ರೈಲ್ವೆ ಸ್ಟೇಷನ್ ರೈಲ್ವೆ ಸ್ಟೇಷನ್ ಹಾಸ್ಪಿಟಲ್ ಟ್ರೈನಿಗೆ ಬಂದು ಅಲ್ಲಿಂದ ಬಸ್ಸಿಗೆ. ಸೊ ಇಲ್ಲಿಂದ ಮತ್ತೆ ಮಾರ್ನಿಂಗ್ ಮುಂದೆ ಬರ್ತೀನಿ ಬಸ್ಸಿಗೆ ಹೋಗ್ಬೇಕು. ಸೊ ಮತ್ತೆ ಅಲ್ಲಿಂದ ಡೈರೆಕ್ಟ್ ಬಸ್ ಸಿಗಲ್ಲ ನಿಂತಿದೆ ಡೈರೆಕ್ಟ್ ಹೊಸಪೇಟೆಯಿಂದ ಡೈರೆಕ್ಟಾಗಿ ಅಂಜನಾದ್ರಿಗೆ ಯಾವ ಬಸ್ ಇಲ್ಲ. ಸೊ ಅದಕ್ಕೆ ಅವರು ನಾವು ಯಾವ ಬಸ್ ಹಿಡಿಬೇಕಪ್ಪ ಅಂದ್ರೆ ಹೊಸಪೇಟೆ ಗಂಗಾವತಿ ಅದು ವಾಯ ಕಡೆ ಬಾಗಿಲು. ನಾವು ಕಡೆ ಬಾಗಿಲು ಆನೆಗುಂದಿ ಇಲ್ಲಿ ಇಳ್ಕೊಂಡು ಇಲ್ಲಿಂದ ನಾವು ಆಟೋ ಇಲ್ಲ ಆಟೋ ಮ್ಯಾಕ್ಸಿಮಮ್ ಆಟೋ ಸಿಗ್ತಾವೆ ಆಟೋ ತೊಗೊಂಡು ಹೋಗ್ಬೇಕು ಅಲ್ಲಿಂದ. ಸೊ ನಡ್ರಿ ಮತ್ತೆ ಆಟೋ ಹುಡುಗಿ ಕರ್ಕೊಂಡು ಹೋಗ್ಬಿಡಮ್ಮ ನಾಳೆ ಭಾಳವ ಸ್ವಲ್ಪ ಪರ್ಚೇಸ್ ಮಾಡ್ಕೊಡಪ್ಪ. ಕಡೆಬಾಗಲದಿಂದ ಆಟೋ ಹಿಡ್ಕೊಂಡು ನಾವು ಬಂದ್ವಿ ಆಂಜನಾದ್ರಿಗೆ. ಇಲ್ಲಿ ಆಂಜನೇಯ ಹುಟ್ಟಿದ ಸ್ಥಳವನ್ನು ನಾವು ನೋಡ್ಬೋದು. ಇದು ಒಂದು ಬೆಟ್ಟ ಅದ, ಆ ಬೆಟ್ಟಕ್ಕೆ ಆಂಜನಾದ್ರಿ ಬೆಟ್ಟ ಅಂತ ಕರೀತಾರೆ. ಅದು ಟೋಟಲಿ 1536 ಫೀಟ್ ಹೈಟಿಗದ. ಸೊ ಮತ್ತು ಅದು ಅಲ್ಲಿಂದ 575 ಸ್ಟೆಪ್ಸ್ ಅದಾವ. ಸೊ 575 ಸ್ಟೆಪ್ಸ್ ಹತ್ಕೊಂಡು ಮ್ಯಾಲೆ ಹೋದ್ರೆ ನಾವು ಏನೇನು ನೋಡ್ಬೋದಪ್ಪ ಅಂದ್ರೆ ಬಾಲ ಆಂಜನೇಯನ ಗುಡಿ ನೋಡ್ಬೋದು, ಮತ್ತು ರಾಮಸೀತನ ಗುಡಿ ನೋಡ್ಬೋದು. ಮತ್ತು ಅದೇ ರೀತಿ ಅಲ್ಲಿ ನಾವು ಮ್ಯಾಲೆ ಹೋದೆವು ಅಂದ್ರೆ ನಾವು ಅಲ್ಲಿ ಒಂದು ರಾಮಸೇತುವೆ ಕಟ್ಟಿದಂಥ ಕಲ್ಲು ನಾವು ಅಲ್ಲಿ ನೋಡ್ಬೋದು. ಅದು ನೀರಾಗಿ ತೇಲ್ತದ, 25 kg ಕಲ್ಲು ಐತಿ, ಬಟ್ ಸ್ಟಿಲ್ ಅದು ನೀರಾಗಿ ತೇಲ್ತದ. ಮತ್ತು ಅದೇ ರೀತಿ ನಾವು ಅಲ್ಲಿ ಮ್ಯಾಲೆ ಹೋಗಿ ನೋಡಿದೆವಪ್ಪ ಅಂದ್ರೆ ಈವ್ನಿಂಗ್ ಟೈಮ್ನಾಗ ಮಸ್ತಾಗಿ ಸನ್ಸೆಟ್ ನೋಡ್ಬೋದು. ನೋಡ್ರಿ ಮತ್ತು ಇವತ್ತು ಯಾಕೋ ಸ್ವಲ್ಪ ಮೋಡ ಕವಿದ ವಾತಾವರಣ ಇರೋದರಿಂದ ಆಯ್ತಂದ್ರೆ ನೋಡಮ್ ರೀ, ಇಲ್ಲಂದ್ರೆ ಇಲ್ಲ ಅಷ್ಟೇ. ಮತ್ತು ಅದೇ ರೀತಿ ನಾವು ಅಲ್ಲಿ ಮ್ಯಾಲೆ ಹೋಗಿ ನೋಡಿದೆ ಅಂದ್ರೆ ಒಂದು ಋಷ್ಯಮುಖ ಬೆಟ್ಟ ಅಂತ ನೋಡ್ಬೋದು. ಅಲ್ಲಿ ಟಾಪ್ದಿಂದ ಅಂಜನಾದ್ರಿ ಬೆಟ್ಟದ ಟಾಪ್ದಿಂದ ನೋಡಿದೆವು ಅಂದ್ರೆ ಋಷ್ಯಮುಖ ಬೆಟ್ಟ ನೋಡ್ಬೋದು. ಅಲ್ಲಿ ಏನಪ್ಪ ವಿಶೇಷತೆ ಅಂದ್ರೆ ಆ ಬೆಟ್ಟದ ಮ್ಯಾಲೆ ಫಸ್ಟ್ ಟೈಮ್ ರಾಮ ಮತ್ತು ಹನುಮಂತ ಭೇಟಿಯಾದಂಥ ಸ್ಥಳ ನಾವು ಅಲ್ಲಿ ಕಾಣಬಹುದು. ಇದು ಲೈಕ್ ಆಂಜನೇಯ ಹುಟ್ಟಿದ ಸ್ಥಳ ಒಂಥರ ವಿವಾದಾತ್ಮಕ ಸ್ಥಳಗಳದಾವ. ಏನೇನಪ್ಪ ಅಂದ್ರೆ ಕೆಲವೊಬ್ಬರು ಏನು ಹೇಳ್ತಾರಪ್ಪ ಅಂದ್ರೆ ಜಾರ್ಖಂಡ್ನ್ಯಾಗ ಆಂಜನ ಎಂಬ ಹಳ್ಳಿಯಲ್ಲಿ ಒಂದು ಗುಹೆನ್ಯಾಗ ಆಂಜನೇಯ ಹುಟ್ಟಿರತ್ತೆ ಒಬ್ಬರು ಹತ್ತಾರ. ಮತ್ತು ಕೆಲವೊಬ್ಬರು ಮಹಾರಾಷ್ಟ್ರನ್ಯಾಗ ಆಂಜನೇರಿ ಹಿಲ್ಸ್ ಅಂತೇಳಿ ಒಂದು ಅದ ನಾಸಿಕ್ ಬಾಜು, ಸೊ ಅಲ್ಲಿ ಹುಟ್ಟಿರತ್ತೆ ಹೇಳ್ತಾರೆ. ಸೊ ಈ ಸದ್ಯಕ್ಕೆ ಏನಪ್ಪ ಅಂದ್ರೆ ನಾವು ಕರ್ನಾಟಕದವ್ರು ನಾವೇನು ನಂಬೀವಪ್ಪ ಅಂದ್ರೆ ಇಲ್ಲಿ ಆಂಜನೇಯ ಹುಟ್ಟಿದರು. ಎಲ್ಲಿಯಪ್ಪ ಅಂದ್ರೆ ಆಂಜನಾದ್ರಿ ಬೆಟ್ಟದ ಮೇಲೆ. ಸೊ ಇದಕ್ಕೊಂದು ಮಸ್ತ್ ಸ್ಟೋರಿ ಅದ. ಸೊ ಹಂಗೆ ಹೇಳ್ಕೊತ ಹೋಗೋಮತ್ತ ಹಂಗೆ ಸುತ್ತಮುತ್ತ ಮಸ್ತ್ ವ್ಯೂ ಅದಾವ ನೋಡ್ಕೊತ ಹೋಗೋಮ್ರಿ. ಇಲ್ಲಿ ಕಿಷ್ಕಿಂದ ಒಳಗೆ ಇದಕ್ಕೆ ಇನ್ನೊಂದು ಏನಪ್ಪ ಅಂದ್ರೆ ಆಂಜನಾದ್ರಿ ಬೆಟ್ಟಕ್ಕೆ ಇನ್ನೊಂದು ಹೆಸರು ಕಿಷ್ಕಿಂದ ಅಂತ ಕರೀತಾರೆ. ಸೊ ಅವಾಗಿನ ಟೈಮ್ನಾಗ ಕೇಸರಿ ಇತ್ತಿರೋ ಒಬ್ಬ ರಾಜ ಇರ್ತಾನೆ, ಅವನಿಗೆ ಒಬ್ಬ ಮಗ ಬೇಕಾಗಿರ್ತಾನೆ. ಎಂಥ ಮಗ ಅಪ್ಪ ಅಂದ್ರೆ ಅಜರಾಮರ ಇರುವಂಥ ಮಗ, ಒಟ್ಟು ಅವನಿಗೆ ಸಾವೇ ಇರಬಾರ್ದು. ಹಂಗೆ ತಿಳಿ ಅವ ತಪಸ್ಸಿ ಕುಂದಿರ್ತಾನೆ. ಈಗ ಬ್ರಹ್ಮ ಪ್ರತ್ಯಕ್ಷ ಆತನ, ಏನು ಬೇಕಪ್ಪ ಅದು ಕೇಳ್ತಾನೆ. ಸೊ ಅವ ಕೇಳಿದಾಗ ಅವ ಕೇಸರಿ ಆತನ ನನಗೆ ಮಗ ಬೇಕು, ಅವನಿಗೆ ಒಟ್ಟು 1000 ಇರಬಾರ್ದು, ಅಂಥ ಮಗ ನನಗೆ ಬೇಕು ಅಂತ ಹೇಳ್ತಾನ. ಆದ್ರೆ ಬ್ರಹ್ಮ ಏನು ಹೇಳ್ತಾನೆ ಗೊತ್ತಾ, ನಾ ನಿನಗೆ ಮಗ ಕೊಡೋಕೆ ಆಗಂಗಿಲ್ಲ, ನಿನಗೆ ಆಲ್ರೆಡಿ ಒಬ್ಬಕ್ಕೆ ಮಗಳದಾಳ ಅಂಜನಾದೇವಿ, ಅಕ್ಕಿನ ಹೊಟ್ಟೆಗೆ ನಾ ಆ ಮಗುವನ್ನು ನಾ ಕೊಡ್ಬೋದು ಅಂತ ಹೇಳ್ತಾನೆ. ಸೊ ಅವಾಗ ಹೇಳ್ಬೇಕು ಅವ ಒಪ್ಪಿಕೋತಾನ. ಅವು ಒಪ್ಪಿಕೊಂಡು ಆದಮೇಲೆ ಅವಾಗ ಬ್ರಹ್ಮ ಹೋಗಿ ವಾಯುದೇವಗೆ ಹೇಳ್ತಾನೆ, ಹಿಂಗಿಂಗಪ್ಪ ನಾ ಅಂತೂ ವರ ಕೊಟ್ಟೀನಿ. ಸೊ ಅವನಿಗೆ
ಕೇಸರಿಗೆ ಮೊಮ್ಮಗಬೇಕು, ಅವನಿಗೆ ಒಟ್ಟ ಸಾವಿರಬಾರ್ದು ಅಂದಾಗ ಅಂಜನಾದೇವಿ ಹೊಟ್ಟೆ ಒಳಗೆ ಆಂಜನೇಯ ಹುಟ್ಟತಾನ. ಸೊ ಅದಕ್ಕೆ ಅವನಿಗೆ ಹೆಸರೇ ಬಂದಿದ್ದು ಆಂಜನೇಯ ಅವ್ರ ತಾಯಿಯಿಂದ. ಸೊ ಅದೇ ರೀತಿ ನಾವು ನೋಡ್ಬೋದು ಹನುಮಾನ್ ಚಾಲೀಸ ಒಳಗೆ ಅಂಜನಿ ಪುತ್ರ ಪವನ ಸುತನಾಮ, ಮತ್ತು ಅದೇ ರೀತಿ ಕೇಸರಿ ನಂದನ ಅಂದ್ರೆ ಕೇಸರಿಯ ಮುದ್ದಿನ ಮೊಮ್ಮಗಾತ್ ಕರಿಬೋದು ನಾವು. ಸೊ ಅದೇ ರೀತಿ ನಾವು ಈ ಸದ್ಯಕ್ಕೆ ಏನಪ್ಪ ಅಂದ್ರೆ ಮತ್ತು ಇನ್ನೊಂದು ಏನು ಪ್ರತೀತಪ್ಪ ಅಂದ್ರೆ ಇಲ್ಲಿ ಅವಾಗ ಹನುಮಂತ ಬಾಲ್ಯ ವ್ಯವಸ್ಥೆಯಲ್ಲಿದ್ದಾಗ ಅವರು ಸೂರ್ಯನನ್ನು ಹಣ್ಣ ತಳಿ ನಂಬಿ ತಿನ್ನಕ್ಕೆ ಹಾರಿರ್ತಾರಲ್ಲ ಈ ಬೆಟ್ಟದಿಂದ ಹೋಗಿರ್ತಾರೆ ಅವರು. ಸೊ ಅದು ಒಂದು ನಾವು ನಂಬಿದಂಥ ಪ್ರತೀತಿ ಅದ. ಸೊ ಹಾಗೆ ನಾವು ಮ್ಯಾಲೆ ಹೋದೆವಪ್ಪ ಅಂದ್ರೆ ಮಸ್ತ್ ತಣ್ಣ ಗಾಳಿ ಬೀಸಿರ್ತದ. ಸೊ ನೋಡಕ್ಕೆ ವ್ಯೂ ಭಾರಿ ಇರ್ತದ, ಫುಲ್ ಹಿಂಗೆ ಲೈಕ್ ಅಲ್ಲಿ ಫುಲ್ ಮಸ್ತ್ ಫೋಟೋ ಶೋಟೋ. ಈಗ ನಾವು ಗುಡಿ ಒಳಗೆ ಹೋದೆವು ಅಂದ್ರೆ ಇಲ್ಲಿ ನೋಡ್ಬೋದು ನಾವು ರಾಮ ಸೇತುವೆ ನಂದು ಕಟ್ಟಿದಂಥ ಕಲ್ಲು ತಂದು ಇಲ್ಲಿ ಇಟ್ಟರ. ಸೊ ಅದು 25 ಕೆಜಿ ಕಲ್ಲು ಅದ, ಬಟ್ ನೀರ ತೇಲಾತದ. ಅದೇ ರೀತಿ ನಾವು ಅಲ್ಲಿ ನೋಡ್ಬೋದು ರಾಮ ಸೀತಾ ಟೆಂಪಲ್ನೂ ಇತ್ತು. ಸೊ ಅದರ ಅಪೋಸಿಟೇ ನಾವು ಆಂಜನಾದೇವಿ ಟೆಂಪಲ್ ನೋಡ್ಬೋದು, ಹನುಮಂತನ ತಾಯಿಯ ಗುಡಿ. ಸೊ ಇಲ್ಲಿ ಬಂದು ನಾವು ಮಸ್ತಾಗಿ ಫೋಟೋ ಶೂಟ ಮತ್ತು ಆ ಕಡೆ ಈ ಕಡೆ ಸ್ವಲ್ಪ ಸರೌಂಡಿಂಗ್ ವ್ಯೂ ನೋಡಿದ್ವಿ, ಮಸ್ತ್ ಅದ. ಸೊ ಮತ್ತು ಟ್ರೆಕ್ಕಿಂಗ್ ಎಕ್ಸ್ಪೀರಿಯೆನ್ಸ್ ಏನು ಮತ್ತು ಟ್ರೆಕ್ಕಿಂಗ್ ಎಕ್ಸ್ಪೀರಿಯೆನ್ಸ್ ಏನು ಅಂದ್ರೆ ಮಸ್ತ್ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಲೈಕ್ 575 ಸ್ಟೆಪ್ಸ್ ಆರಾಮ ಒಂದು 45 ನಿಮಿಷನ ಇರ್ಬೋದು. ಮತ್ತು ಅದೇ ರೀತಿ ನಾವು ಇಲ್ಲಿ ಮ್ಯಾಲೆ ಬಂದು ಅಂದ್ರೆ ನಾವು ಆಗಲೇ ಹೇಳಿದ್ದಲ್ಲ ಋಷಿಮುಖ ಬೆಟ್ಟ ಅಂತೇಳಿ, ಇಲ್ಲಿ ರಾಮ ಮತ್ತು ಹನುಮಂತ ಬೆಟ್ಟ ಇದೆ ಅದು ಋಷಿಮುಖ ಬೆಟ್ಟ. ನಾವು ಅಲ್ಲಿ ಮ್ಯಾಲೆ ಅಂಜನಾದ್ರಿ ಬೆಟ್ಟದಿಂದ ಹೋಗಿ ನೋಡ್ಬೋದು. ಮತ್ತು ಅದೇ ರೀತಿ ಇಲ್ಲಿ ಲೈಕ್ ಏನಪ್ಪ ಅನ್ನಪ್ರಸಾದ ಇರ್ತದೆ. ಸೊ ಅನ್ನಪ್ರಸಾದ ತೊಗೋಬೋದು, ಬಟ್ ನಾ ಹೋಗಟ್ಟಿಗೆ ಮುಗಿದಿತ್ತು ಸೊ ಅನ್ನಪ್ರಸಾದ ಸಿಗಲಿಲ್ಲ ನಮಗೆ. ಸೊ ಅದೇ ರೀತಿ ಇಲ್ಲಿ ಮಂಗ್ಯಗಳು ಭಾಳ ಅವ, ನಿಮ್ಮ ಏನ್ರಿ ಲೈಕ್ ವ್ಯಾಲ್ಯೂಬಲ್ ಥಿಂಗ್ಸ್ ಏನು ಇದ್ದು ಅಂದ್ರೆ ಕಸ್ಕೊಂಡು ಹೋಗತ್ತೆ ಚಾನ್ಸಸ್ ಜಾಸ್ತಿ ಇರ್ತದೆ, ಸ್ವಲ್ಪ ಹುಷಾರು. ಮತ್ತು ಅದೇ ರೀತಿ ಯಾ ಟೋಟಲಿ ಎಕ್ಸ್ಪೀರಿಯೆನ್ಸ್ ಯಾ ಮಸ್ತ್ ಇತ್ತು. ಸೊ ಯಾ ಹಾಗೆಪ್ಪ ಸಬ್ಸ್ಕ್ರೈಬ್ ಮಾಡಿರಿ, ಯಾ ನಿಮಗಂತೂ ಫ್ರೀ ಇರ್ತ ಬಟ್ ನಮಗೆ ಭಾಳ ಮ್ಯಾಟ್ರ್ ಆಗುತ್ತೆ. ಸೊ ಥ್ಯಾಂಕ್ ಯು.